ಅಷ್ಟೇ ಜ್ಯೋತಿ ಅಡುಗೆ ಪ್ರಪಂಚ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವಿಶೇಷ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಸುಲಭವಾಗಿ ಸಿಗುತ್ತೆ ನೀವು ಈ ಥರ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ ತಿನ್ನಬಹುದು ನಾವು ಉಪ್ಪಿನಕಾಯಿನ ಮಾಡೋ ಮುಂಚೆ ಮಾವಿನಕಾಯಿನ ಯಾವ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಕು ಅಂತ ಮೊದಲಿಗೆ ನಾನಿಲ್ಲಿ ಇದ್ದೀನಿ ನಾನು ಎರಡು ಮೀಡಿಯಮ್ ಸೈಜು ಸೋತಾಪುರಿ ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ನೀರಿನಂಶ ಇಲ್ಲದೇ ಇರೋ ಥರ ಒಣ ಬಟ್ಟೆಯಿಂದ ಒರೆಸ್ಕೊಂಡು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ದಪ್ಪನಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದನ್ನ ಮಾವಿನಕಾಯ ಕಟ್ ಮಾಡಿದ ನಂತರ ನೀವು ಒನ್ ಅವರು ಬಿಸಿಲಲ್ಲಿ ಇಡಬೇಕಾಗುತ್ತೆ ನಾವು ವರ್ಷ ಪೂರ ಇಟ್ಕೋಬೇಕು ಅಂತಂದರೆ ಈ ಥರ ಮಾಡ್ಕೊಳ್ಬಹುದು ನೀವು ಬಿಸಿಲಲ್ಲಿ ಇಡೋಕ್ಕಾಗಿಲ್ಲ ಅಂತಂದರೆ ಓವನಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಡಿಗ್ರಿನಲ್ಲಿ ಇಟ್ಕೊಳ್ಬಹುದು ನಂತರ ನಾನು ಉಪ್ಪಿನಕಾಯಿನ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ್ಗೆ ಒಂದು ಹಾಫ್ ಟೀ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ಸ್ವಲ್ಪ ಖಮ ಅನ್ನೋವರೆಗೂ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ನಂತರ ಅದೇ ಪ್ಯಾನ್ಗೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನೇ ಆ್ಯಡ್ ಇದ್ದೀನಿ ಇದನ್ನು ಸಹ ಚಿಟಪಟ ಅನ್ನೋವರೆಗೂ ಹುರ್ಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ ಪುಡಿ ಮಾಡ್ಕೊಂಡಿದ ನಂತರ ನಾನು ಇವಾಗ ಬಿಸಿಲಲ್ಲಿ ಒಣಗಾಕಿ ಇಟ್ಟಿರುವಂತಹ ಮಾವಿನಕಾಯಿನ ನಾನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೀವು ಉಪ್ಪಿನಕಾಯಿನ ಮಾಡಬೇಕಿದ್ರೆ ಯಾವುದೇ ರೀತಿ ಒಂದು ಹನಿ ನೀರು ಸಹ ಉಪ್ಪಿನಕಾಯಿ ಒಳಗಡೆ ಬೀಳಬಾರ್ದು ನೀವು ಬಳಸೋ ಸ್ಪೂನಿಂದ ಹಿಡ್ದು ಬಟ್ಲ ಬಟ್ಲು ಹೊರ್ಗು ಸಹ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ನಂತರ ಇದಕ್ಕೆ ಪುಡಿ ಮಾಡಿ ಮಾಡಿಟ್ಕೊಂಡಿದ್ದಂತಹ ಮಸಾಲೆ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಲಚ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ನಾನು ಅಜ್ಕಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಬಿಸಿ ಮಾಡ್ಕೊಂಡಿರೋ ಅಂತಹ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಇದೆ ನೀವು ಯಾವುದಾದ್ರೂ ಫಂಕ್ಷನ್ಗೆ ಏನಾದರೂ ಮಾಡ್ಕೋತಾ ಇದ್ದೀನಿ ಇಮಿಡಿಯೇಟು ಅಂತಂದರೆ ಎಣ್ಣೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಕೊಳ್ಬಹುದು ನೀವು ದೀರ್ಘಕಾಲ ಮಾವಿನಕ ಉಪ್ಪಿನಕಾಯ ಇಟ್ಕೋತೀನಿ ಅನ್ನೋದಾದರೆ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆನ ಹಾಕ್ಕೊಂಡಿದ ನಂತರ ಇದನ್ನ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗೇ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ನಾನು ಚೆನ್ನಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಗಿದೆ ಇವಾಗ ಇದನ್ನ ನಾನು ಮುಚ್ಚಲ ಮುಚ್ಚಿ ದಿನ ಅಂದರೆ ಟ್ವೆಂಟಿ ಫೋರ್ ಅವರ್ ಇದನ್ನ ಬಿಡ್ತೀನಿ ಈಗ ಟ್ವೆಂಟಿ ಫೋರ್ ಅವರ್ ಆಗಿದೆ ಈ ಥರ ಮಾಡೋದರಿಂದ ಏನಪ್ಪ ಅಂತಂದರೆ ಮಾವಿನಕಾಯಿ ಅಲ್ಲಿರೋವಂಥ ರಸ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಒಂದಿನ ಮುಚ್ಚಳ ಮುಚ್ಚಿ ಹಾಗೆಯೇ ಬಿಡಬೇಕಾಗುತ್ತೆ ಈ ಸಮಯದಲ್ಲಿ ನೀವು ಉಪ್ಪು ಖಾರ ನೋಡ್ಕೊಂಡು ಬೇಕು ಅಂತಂದರೆ ಉಪ್ಪು ಖಾರನ ಈ ಸಮಯದಲ್ಲೇ ಆ್ಯಡ್ ಮಾಡ್ಕೊಳ್ಳಿ ನಂತರ ನಾನಿವಾಗ ಸರ್ವಿಂಗ್ ಬೌಲ್ಗೆ ನಿಮಗೆ ತೋರ್ಸೋಕ್ಕೋಸ್ಕರ ಆ್ಯಡ್ ಇದ್ದೀನಿ ನೀವು ಮಾಡ್ಕೊಂಡಿದ ನಂತರ ಉಪ್ಪಿನಕಾಯಿನ ಒಂದು ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ವರ್ಷಾನ್ಗಟ್ಲೆ ಇಟ್ಕೊಳ್ಬಹುದು ನೀವು ಸ್ಪೂನ್ ಬಳಸೋಹೋಗ ಸಹ ಸ್ಪೂನಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಈ ಸಣ್ಣ ಬಾಕ್ಸಲ್ಲಿ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು